ಎಲ್ಲರಿಗೂ ನಮಸ್ಕಾರ. ನಾನು ಅನುಪಮಾ ಕೆ ಬೆಂಚಿನವಾಡಿ, ಮೂಲತಃ ಬೆಳಗಾವಿ ಜಿಲ್ಲೆಯ ಬೆನಿವಾಡ್ ಎಂಬ ಹಳ್ಳಿಯವಳು. ನಾನು ವೃತ್ತಿಯಿಂದ ಇಂಜಿನಿಯರ್ ಆದರೂ ಬರೆಯುವುದು ನನ್ನ ಹವ್ಯಾಸವಾಗಿದೆ. ಸುಮಾರು ವರ್ಷಗಳಿಂದ ನಾನು ಕತೆ, ಪ್ರಬಂಧ, ಪ್ರವಾಸ ಕಥನ, ವೈಜ್ಞಾನಿಕ ಲೇಖನಗಳು, ಜೀವವೈಜ್ಞಾನಿಕ ಲೇಖನಗಳು, ಮಕ್ಕಳ ಕಥೆಗಳು, ಮಹಿಳೆಯರಿಗೆ ಸಂಬಂಧಪಟ್ಟಂತ ಲೇಖನಗಳು, ಹೀಗೆ ಹಲವಾರು ಲೇಖನಗಳನ್ನು ಮತ್ತು ಕಥೆಗಳನ್ನು ಬರೆದಿದ್ದೇನೆ ಮತ್ತು ಅವೆಲ್ಲವೂ ದಿನಪತ್ರಿಕೆ ಮತ್ತು ಮಾಸಪತ್ರಿಕೆಗಳಲ್ಲಿ ಕೂಡ ಪ್ರಕಟಗೊಂಡಿವೆ. ಹಾಗೆಯೇ ನನ್ನೊಂದು ಮಕ್ಕಳ ಪುಸ್ತಕ ಕಳೆದ ವರ್ಷ ಹರಿವು ಪ್ರಕಾಶನದಿಂದ ಬಿಡುಗಡೆಯಾಯಿತು. ಹಾಗೆಯೇ ಒಂದು ವರ್ಷದಿಂದ ನಾನು ಕೀಟದ ನಂಟು ಎಂಬ ಕೀಟಗಳಿಗೆ ಸಂಬಂಧಪಟ್ಟ ಅಂಕಣವನ್ನು ಕೂಡ ಬರಿತಾ ಇದ್ದೇನೆ. ಅದು ಕಾನನ ಪತ್ರಿಕೆಯಲ್ಲಿ ಬರ್ತಾ ಇದೆ. ಹಾಗೆಯೇ ಇದೀಗ ಮಕ್ಕಳಿಗೋಸ್ಕರ ಅಂತಾನೆ ಪುಸ್ತಕ ಪ್ರಕಾಶನವನ್ನು ಹುಟ್ಟುಹಾಕಿ ಅದರ ಸಂಸ್ಥೆಯ ಮುಖಾಂತರ 5 ಪುಸ್ತಕಗಳನ್ನು ಹೊರತಂದಿದ್ದೇವೆ. ಇವೆಲ್ಲ ಪುಸ್ತಕಗಳನ್ನು ನಾವು ಇದೇ ಶನಿವಾರ ಅಕ್ಟೋಬರ್ 7ರಂದು ಬೆಳಗ್ಗೆ 11 ಗಂಟೆಗೆ ಬುಕ್ ಬ್ರಹ್ಮ ಲೈವ್ ಪ್ರಸಾರದ ಮೂಲಕ ಲೋಕಾರ್ಪಣೆ ಮಾಡಲಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬರ್ತಾ ಇದ್ದಾರೆ ರಘುನಾಥ್ ಚಹಾ ಅವರು. ಇವರು ಖ್ಯಾತ ಪತ್ರಕರ್ತರು, ಕವಿ ಮತ್ತು ಕಥೆಗಾರರಾಗಿದ್ದಾರೆ. ಹಾಗೆಯೇ ಈ ಲೋಕಾರ್ಪಣೆ ಕಾರ್ಯಕ್ರಮದ ಜೊತೆಗೆ ನಾವು ಪುಸ್ತಕಗಳ ಬಗ್ಗೆ ಸಂವಾದ ಕೂಡ ಮಾಡ್ತಾ ಇದ್ದೇವೆ. ನೀವೆಲ್ಲರೂ ಆ ಸಮಯಕ್ಕೆ ಬಿಡುವು ಮಾಡಿಕೊಂಡು ಯೂಟ್ಯೂಬ್ ಮತ್ತು ಬುಕ್ ಬ್ರಹ್ಮದ ಫೇಸ್ಬುಕ್ ಚಾನೆಲ್ ಮುಖಾಂತರ ಕಾರ್ಯಕ್ರಮವನ್ನು ವೀಕ್ಷಿಸಿ ಮತ್ತು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೇನೆ. ಹಾಗೆಯೇ ನಮ್ಮ ಪುಸ್ತಕಗಳನ್ನು ಕೊಳ್ಳುವುದರ ಮೂಲಕ ನಮ್ಮನ್ನು ಕೂಡ ಪ್ರೋತ್ಸಾಹಿಸುತ್ತೀರಿ ಅಂತ ಅಂದ್ಕೊಳ್ತೇನೆ. ಧನ್ಯವಾದಗಳು.